नमस्कार इन्यूज़ टीवी स्वागत नानु मुरुळीधर मोदलिगे हेडलाइंस निगदित समय के कार्यक्रम नडेसदे शिष्टाचार उल्लंघने सचिवरिगागि गंटे गंटले कायिसि प्रतिमेगे मालार्पणे माडलु बिडद वैखरिगे माजि सचिव केपि बच्चेगौड आक्रोश लारी तड़े रैतर मेले लारी हत्तिसि हल्ले प्लांट मैनेजर आक्रोशगोंड रैतरिंद प्लांट के होगुव रस्तेयल्लि गुंडि तेगेसि बंद माडि आक्रोश फोन अवाच्य शब्द निंदने सामाजिक जालतानदल्लि वैरल आद आडियो नम्मदल्ल केवल मिमिक्री एंदु अल्लगळेद कांग्रेस नायकरु डीसीसी बैंक ಏಕಪಕ್ಷೀಯವಾಗಿ ಕೆಲಸ ಮಾಡುತ್ತಿದೆ ಬ್ಯಾಂಕ್ ಗೆ ಹೋದ್ರೆ ಯಾವ ಪಕ್ಷ ಎಂದು ಕೇಳುವುದು ಎಷ್ಟು ಸಮಂಜಸ ಶಾಸಕ ಕೃಷ್ಣಾರೆಡ್ಡಿ ಗರಂ ಸಾಮಾಜಿಕ ಕಾನೂನು ದೃಷ್ಟಿಕೋನ ಕುರಿತಾದ ಪ್ರಬಂಧಕ್ಕೆ ಶಿಡ್ಲಘಟ್ಟ ನಿವಾಸಿ ನ್ಯಾಯಾಧೀಶೆ ಎನ್ ಚಾಂದಿನಿ ಅವರಿಗೆ ಡಾಕ್ಟರೇಟ್ ಪದವಿ ಪುರಸ್ಕಾರದ ಗೌರವ ವಾರ್ತೆಗಳ ವಿವರ डीसीसी बैंक ना मैनेजर एकपक्षीयवागि केलसगळन्नु माडुवुदर मूलक पक्षपात धोरणे अनुसरिसुत्तिद्दु महिळेयरु मत्तु रैतर साल केळलु बैंक गे होद्रे याव पक्ष एंदु केळुवुदु एष्टु सरि इदे रीति मुंदुवरेद्रे डीसीसी बैंक मैनेजर विरुद्ध उग्र होराटवन्नु माडलागुवुदु एंदु शासक जेके कृष्णारेड्डी अवरु किडिकारिदरु यार मनगंटू जिले ओब रिजिस्टर डिस्ट्रिक्ट जिला रिजिस्टर आदेश ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಕಾಪಲ್ಲಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕಾಪಲ್ಲಿ ಗ್ರಾಮದ ಅಂಜಪ್ಪ ಸೇರಿದಂತೆ ಹಲವಾರು ಮುಖಂಡರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದರು ಪಕ್ಷಕ್ಕೆ ಸೇರ್ಪಡೆಯಾದವರಿಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಜೆಡಿಎಸ್ ಪಕ್ಷದ ಶಾಲು ಹಾಕಿ ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡರು ಈ ವೇಳೆ ಮಾತನಾಡಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಇಡಿ ದೇಶದಲ್ಲಿ ರೈತರ ಪರ ಆಡಳಿತ ನಡೆಸಿದ ಏಕೈಕ ಸಿಎಂ ಎಂದರೆ ಅದು ಕೇವಲ ಕುಮಾರಸ್ವಾಮಿ ಒಬ್ಬರೇ ಒಂದೇ ಬಾರಿ 25000 ಕೋಟಿ ರೂಪಾಯಿ ರೈತರ ಸಾಲಮನ್ನಾ ಮಾಡಿದ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕುಮಾರಸ್ವಾಮಿ ಅವರು ಮಾತ್ರ ಎಂದರು ಆಗಲಿಲ್ಲ ಈ ಯೋಜನೆಗಳನ್ನ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮುಂದೆ ನಾನು ಇಲ್ಲಿ ವೋಟ್ ಮಾಡ್ಲಿಕ್ಕೆ ವೋಟ್ ಕೇಳಲಿಕ್ಕೆ ಬರೋದಿಲ್ಲ ನಾನು ಪಕ್ಷ ವಿಸರ್ಜನೆ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರೆ ಸವಾಲ್ ಹಾಕಿದ್ದಾರೆ ಹಾಗಾಗಿ ಈ ಸಾರಿ ಆಶೀರ್ವಾದ ಮಾಡಿ ಖಂಡಿತ ಆಶೀರ್ವಾದ ಮಾಡಿ ಕುಮಾರಣ್ಣರಿಗೆ ಒಳ್ಳೆಯದಾಗುತ್ತೆ ಭವಿಷ್ಯ ಇವತ್ತು ಅನೇಕ ಕಾರ್ಯಕ್ರಮಗಳು ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸಂದರ್ಭದಲ್ಲಿ ಅವರು ಮಾಡಿರತಕ್ಕಂತ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ನಾವು ನೆನೆಸಿಕೊಳ್ಳಬೇಕು ಅಂತ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ಸಾರಿ ಕೂಡ ಆಶೀರ್ವಾದ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಇದೇ ವೇಳೆ ಚಿಂತಾಮಣಿ ಡಿಸಿಸಿ ಬ್ಯಾಂಕ್ನ ಮ್ಯಾನೇಜರ್ ಏಕಪಕ್ಷೀಯವಾಗಿ ಕೆಲಸಗಳನ್ನು ಮಾಡುವುದರ ಮೂಲಕ ಪಕ್ಷಪಾತ ಧೋರಣೆ ಅನುಸರಿಸುತ್ತಿದ್ದು ಮಹಿಳೆಯರು ಮತ್ತು ರೈತರು ಸಾಲ ಕೇಳಲು ಬ್ಯಾಂಕ್ಗೆ ಹೋದ್ರೆ ಯಾವ ಪಕ್ಷ ಎಂದು ಕೇಳುವುದು ಎಷ್ಟರ ಮಟ್ಟಿಗೆ ಸಮಂಜಸ ಇದೇ ರೀತಿ ಮುಂದುವರೆದ್ರೆ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಉಗ್ರ ಹೋರಾಟವನ್ನ ಮಾಡಲಾಗುವುದೆಂದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುಡೇಶ್ ಶ್ರೀನಿವಾಸ್ ರೆಡ್ಡಿ ಕುರುಬೂರು ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಕಾಪಲ್ಲಿ ವೆಂಕಟರಮಣಪ್ಪ ಸೀಕಲ್ ಶ್ರೀನಿವಾಸ್ ಕುರುಬೂರು ನಟರಾಜ್ ಸೇರಿದಂತೆ ಕಾಪಲ್ಲಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗೆ ಅಪಮಾನ ಮಾಡಿದ್ದಾರೆ 10:30 ಕ್ಕೆ ನಿಗದಿಯಾಗಿದ್ದ ಅಂಬೇಡ್ಕರ್ ಪರಿನಿರ್ಮಾಣ ಕಾರ್ಯಕ್ರಮ ನಿಗದಿತ ಸಮಯಕ್ಕೆ ನಡೆಸದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಸಚಿವರಿಗಾಗಿ ಗಂಟೆಗಟ್ಟಲೆ ಕಾದು ಕುಳಿತು ಬೇರೆಯವರನ್ನು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ಬಿಟ್ಟಿಲ್ಲ ಇದೇನಾ ಅಂಬೇಡ್ಕರ್ ಮೇಲೆ ಸಚಿವರಾಗಲಿ ಬಿಜೆಪಿ ಸರ್ಕಾರಕ್ಕಾಗಲಿ ಇರೋ ಅಭಿಮಾನ ಅಂಬೇಡ್ಕರ್ ಈ ದೇಶದ ಆಸ್ತಿ ಅವರು ಯಾವುದೇ ಪಕ್ಷದ ವ್ಯಕ್ತಿ ಅಥವಾ ಸ್ವತ್ತಲ್ಲ ಅಂತ ಮಹಾನ್ ನಾಯಕನ ಬಗ್ಗೆ ಅಗೌರವ ತೋರುವುದು ನಾಚಿಕೆಗೇಡು ಜಿಲ್ಲಾಡಳಿತ ಕೂಡ ಕರ್ತವ್ಯ ಲೋಪವೆಸಗಿದೆ ಎಂದು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಕಿಡಿಕಾರಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 66ನೇ ಪುಣ್ಯ ಸ್ಮರಣೆ ದಿನ ಇಂದು ಅವರಿಗೆ ಜಿಲ್ಲಾಡಳಿತ ಪರಿನಿರ್ಮಾಣ ಕಾರ್ಯಕ್ರಮ ನಿಗದಿಗೊಳಿಸಿತ್ತು ಚಿಕ್ಕಬಳ್ಳಾಪುರ ನಗರದ ಜೈಭೀಮ್ ಹಾಸ್ಟೆಲ್ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಯೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ 10:30 ಕ್ಕೆ ಕಾರ್ಯಕ್ರಮದ ಸಮಯ ನಿಗದಿಗೊಳಿಸಿದ್ರು ಮಧ್ಯಾಹ್ನ 1 ಗಂಟೆಯಾದರೂ ಸಚಿವರು ಬರಲಿಲ್ಲ
ಅತ ಕಡೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಲು ಬರುವ ಸಂಘ ಸಂಸ್ಥೆಗಳನ್ನು ಬಿಡದೆ ಕಾವಲು ಹಾಕಲಾಗಿತ್ತು। 12:30 ಕ್ಕೆ ಸ್ಥಳಕ್ಕೆ ಬಂದು ಮಾಲಾರ್ಪಣೆಗೆ ಮುಂದಾದ ಜೆಡಿಎಸ್ ಮುಖಂಡರು ಮತ್ತು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರನ್ನು ತಡೆಯಲು ಮುಂದಾದ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ತಿರುಗೇಟು ನೀಡಿ ಮಾಲಾರ್ಪಣೆ ಮಾಡಿದರು। ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಜಿಲ್ಲಾಡಳಿತ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದೆ, ಜೊತೆಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೂ ಅವಮಾನ ಮಾಡಿದ। ಬೆಳಗ್ಗೆ 10 ಗಂಟೆಗೆ ನಿಗದಿಯಾದ ಕಾರ್ಯಕ್ರಮ 1 ಗಂಟೆ ಆದರೂ ಶುರುವಾಗಿಲ್ಲ ಅಂದ್ರೆ ಅಲ್ಲಿಗೆ ಅಂಬೇಡ್ಕರ್ಗಿಂತ ಇವರಿಗೆ ಸಚಿವರೇ ಹೆಚ್ಚಾದ್ರ, ಇದು ಬಿಜೆಪಿ ಸರ್ಕಾರದ ಕಾರ್ಯವೈಖರಿಯನ್ನ ತೋರಿಸುತ್ತದೆ ಎಂದು ಜಿಲ್ಲಾಡಳಿತ ಹಾಗೂ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು। ಅಂಬೇಡ್ಕರ್ ಅವರಿಗೆ ಗೌರವ ಸೂಚಿಸಬೇಕು ಅಂತ ಹೇಳಿ ನಾವೆಲ್ಲ ಮುಖಂಡರು ಪಕ್ಷದ ವತಿಯಿಂದ ಮತ್ತು ನಮ್ಮ ದಲಿತ ಮುಖಂಡರು ಅಂಬೇಡ್ಕರ್ ಪ್ರತಿಮೆ ಬಳಿ ಬಂದು ಈಗ ಸಮಯ 12:30 ಗಂಟೆಗೆ ನಾವು ಇಲ್ಲಿ ಬಂದು ಇದುವರೆಗೂ ಕೂಡ ಅಂಬೇಡ್ಕರ್ ಪ್ರತಿಮೆಗೆ ಒಂದು ಮಾಲಾರ್ಪಣೆ ಕೂಡ ಆಗಿಲ್ಲ। ಕೆಲವು ದಲಿತ ಮುಖಂಡರು ಮಾಲಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀವಿ, ಪ್ರೋಟೋಕಾಲ್ ಪ್ರಕಾರ ಡಿ ಸಿ ಮತ್ತು ಮಂತ್ರಿ ಮಾಡೋರಿಗೆ ಯಾರೂ ಮಾಡಬಾರ್ದು ಅಂತಕ್ಕಂಥ ನಂಬಿಕೆಯನ್ನು ಹಾಕಿ ಅದನ್ನು ತೆಗೆಸಿದ್ರು। ನಾವು ಪ್ರತಿ ವರ್ಷ ಕೂಡ ಅವ್ರ ಹುಟ್ಟುಹಬ್ಬದ ದಿನ ಅವ್ರ ನಿರ್ವಹಣ ದಿನ ಬಂದು ನಾವು ಪ್ರತಿಮೆ ಗೌರವ ಸಲ್ಲಿಸ್ತಕ್ಕಂಥದ್ದು ಸಂಪ್ರದಾಯ ಇಟ್ಕೊಂಡಿದ್ದೆ। ಅದರಂತೆ ಇವತ್ತು ಬಂದಾಗ ನಮಗೆ ಭಾಳ ಬೇಜಾರಾಯಿತು, 12:30 ಆದರೂ ಕೂಡ ಒಂದು ಹೂ ಕೂಡ ಅವರ ಪಾದ ಬಳಿ ಇರಲಿಲ್ಲ। ಇಂಥ ಒಂದು ಇದು ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ, ಯಾವುದೇ ಕಾರ್ಯಕ್ರಮಗಳಾಗಲಿ ಅದು ಸರ್ಕಾರಿ ಕಾರ್ಯಕ್ರಮಗಳು ಸಮಯಕ್ಕೆ ನಿಗದಿತ ಸಮಯಕ್ಕೆ ಸರಿಯಾಗಿ ಆಗಬೇಕು। ಇವತ್ತು ಅಂಬೇಡ್ಕರ್ ಅವರು ಯಾರೋ ಬರ್ತಾರೆ ಅಂತೇಳಿ ಅವರು ಕಾಯ್ಕೊಂಡು ನಿಂತ್ಕೊಳ್ತಕ್ಕಂಥದ್ದಲ್ಲ, ನಮ್ಮ ಗೌರವವನ್ನು 10:00 ಒಂದು ಸರ್ಕಾರಿ ಕಾರ್ಯಕ್ರಮ ನಿಯೋಜನೆ ಮಾಡಿದರು, 10:00 ಅವರು ಮಾಲಾರ್ಪಣೆ ಮಾಡಿ ಆ ಕಾರ್ಯಕ್ರಮ ನಡೀಬೇಕಾಗಿತ್ತು। ನಾವು ಸರ್ಕಾರಿ ಕಾರ್ಯಕ್ರಮ ಮುಗಿದಿದೆ, ನಮ್ಮ ಗೌರವ ಸೂಚಿಸೋಣ ಅಂತ ನಾವು ಬಂದವು, ನಮಗೆ ಸರ್ಕಾರಿ ಕಾರ್ಯಕ್ರಮದೇನು ಆಹ್ವಾನ ಕೂಡ ಇರಲಿಲ್ಲ। ಹಾಗಾಗಿ ಸರ್ಕಾರಿ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮುಖಂಡರೆಲ್ಲ ಸೇರಿ ಗೌರವ ಸಲ್ಲಿಸಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಕಾರ್ಯಕ್ರಮನೂ ಪ್ರಾರಂಭ ಆಗಿಲ್ಲ, ಯಾರೋ ಒಬ್ಬರ ಅಭಿಮಾನಿಗಳು ಹಾಕಿರ್ತಕ್ಕಂಥ ಹೂಮಾಲೆಯನ್ನು ಕೂಡ ತೆಗೆದು ಹಾಕಿರ್ತಕ್ಕಂಥ ನಾನು ನೋಡಿದ್ದೇನೆ। ಈ ವೇಳೆ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಳಿನಿ ವೆಂಕಟೇಶ್, ಮುಖಂಡ ಶಿವಪ್ಪ ಇತರರು ಹಾಜರಿದ್ದರು। ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ। ಫೋನ್ನಲ್ಲಿ ಅವಾಚ್ಯ ಶಬ್ದಗಳಿಂದ ಕೈ ಮುಖಂಡರ ಟಾಕ್ ವಾರ್ ನಡೆಸಿರುವ ಕಾಂಗ್ರೆಸ್ನ ಇಬ್ಬರು ನಾಯಕರ ಸಂಭಾಷಣೆ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಅದು ನಮ್ಮ ಧ್ವನಿ ಅಲ್ಲವೇ ಅಲ್ಲ ಎಂದು ಅಲ್ಲಗೆಳೆಯುವುದರ ಮೂಲಕ ಇಬ್ಬರು ಕೈ ನಾಯಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ। ಇತ್ತೀಚೆಗೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಹಾಗೂ ಯುವ ಕಾಂಗ್ರೆಸ್ನ ಸಂದೀಪ್ ನಡುವೆ ಮೊಬೈಲ್ನಲ್ಲಿ ಅವಾಚ್ಯ ಶಬ್ದಗಳಲ್ಲಿ ಮಾತಿನ ಚಕಮಕಿ ನಡೆಸಿರುವ ಆಡಿಯೋ ವೈರಲ್ ಆಗುತ್ತಿದ್ದಂತೆ ಇಬ್ಬರು ನಾಯಕರು ಇದೀಗ ನಮ್ಮ ಆಡಿಯೋ ಅಲ್ಲವೇ ಅಲ್ಲ, ಇದೊಂದು ರಾಜಕೀಯ ಕುತಂತ್ರವಾಗಿದೆ, ಇಬ್ಬರು ನಾವು ಸ್ನೇಹದಿಂದ ಇದ್ದೇವೆ, ನಮ್ಮ ಏಳಿಗೆ ಸಹಿಸಲಾಗದವರು ಮಾಡಿರುವ ಮಿಮಿಕ್ರಿ ಆಗಿರುತ್ತದೆ ಎಂದು ಇಬ್ಬರು ಸಮಜಾಯಿಷಿ ನೀಡಿದ್ದಾರೆ. ದೇವನಹಳ್ಳಿಯ ಖಾಸಗಿ ಹೋಟೆಲ್ ಒಂದರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಪ್ರಸನ್ನ ಕುಮಾರ್ ಸಮ್ಮುಖದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಶಾಂತಕುಮಾರ್ ಈ ಬಗ್ಗೆ ಮಾತನಾಡಿ, ಯಾವತ್ತೂ ಯಾವಾಗಲೂ ಆ ರೀತಿ ಮಾತನಾಡುವವರೇ ಅಲ್ಲ ನಾವು, ಬೇಕಂತಲೇ ಯಾರೋ ಕಿಡಿಗೇಡಿಗಳು ಕ್ಷೇತ್ರದಲ್ಲಿ ಆಕಾಂಕ್ಷಿಯಾಗಿ ಓಡಾಡುತ್ತಿದ್ದು ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಳ್ಳುವುದನ್ನು ಸಹಿಸಲಾಗದೆ ನಮ್ಮ ಮೇಲೆ ಈ ರೀತಿಯ ಆಡಿಯೋ ಅನ್ನು ಹರಿಬಿಟ್ಟಿದ್ದಾರೆ. ಆಡಿಯೋ ಹರಿಬಿಟ್ಟವರ ಮೇಲೆ ಮುಂದಿನ ದಿನಗಳಲ್ಲಿ ಕ್ರಮಕ್ಕೆ ಆಗ್ರಹಿಸಲಾಗುತ್ತದೆ ಎಂದು ಹೇಳಿದ್ರು. ಯಾವತ್ತೂ ಯಾರನ್ನೂ ಆ ಥರ ಮಾತಾಡೋದಲ್ಲ ನಾವು, ಅದು ಬೇಕಂತ ಯಾರೋ ಕಿಡಿಗೇಡಿಗಳು ನಮ್ಮ ಮೇಲೆ ಒಂದು ಎಮ್ಮೆಲೆ ಆಕಾಂಕ್ಷೆಯಲ್ಲಿ ಹೋರಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ನಮ್ಮ ಮೇಲೆ ಅಪವಾದ ಬರಲಿ ಅಂತ ಯಾರು ಕಿಡಿಗೇಡಿಗಳು ಬೇರೆ ವಾಯ್ಸ್ ನಮ್ಮ ಥರ ವಾಯ್ಸ್ ಕ್ರಿಯೇಟ್ ಮಾಡಿ ಅವರು ಈ ಥರ ಇವೇ ಮಾಡಿಬಿಟ್ಟಿದ್ದಾರೆ. ಸಂದೀಪ್ ನಮ್ಮ ಸಾಮಾಜಿಕ ಜಿಲ್ಲಾಧ್ಯಕ್ಷರು, ಅವರು ನಾವು ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ, ಒಳ್ಳೆ ಇದ್ದೀವಿ, ಚೆನ್ನಾಗಿದ್ದೀವಿ, ಇವರು ಅಣ್ಣ ಥರ ಇದ್ದೀವಿ, ನಮ್ಮ ಬ್ಲಾಕ್ ಅಧ್ಯಕ್ಷರ ಮುಖಾಂತರ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಇವರಿಗೆ ನಮ್ಮನ್ನು ಕುಚ್ಚಕ್ಕೆ ತರಬೇಕಂತ ಈ ಥರ ಮಾಡಿ ವೈರಲ್ ಮಾಡಿದ್ದಾರೆ, ನಮ್ಮ ಮೇಲೆ ಕೆಟ್ಟ ಹೆಸರು ಬರಲಿ ಅಂತ. ಇನ್ನು ಕಾಂಗ್ರೆಸ್ ಯುವ ಮುಖಂಡ ಸಂದೀಪ್ ಮಾತನಾಡಿ, ನಾವಿಬ್ಬರು ಚೆನ್ನಾಗಿದ್ದೇವೆ, ನಮ್ಮ ಪಕ್ಷ ಮುಂದೆ ಗೆಲ್ಲುತ್ತೆ ಅಂತ ಈ ರೀತಿ ಡ್ಯಾಮೇಜ್ ಮಾಡಲು ಆಡಿಯೋ ಹರಿಬಿಟ್ಟಿದ್ದಾರೆ ಅಂತ ಇಬ್ಬರು ಸಹ ಆಡಿಯೋವನ್ನ ಅಲ್ಲಗೆಳ್ತಿದ್ದಾರೆಂದು ಸ್ಪಷ್ಟಪಡಿಸಿದ್ರು. ಈಗ ಈ ವಿಚಾರವಾಗಿ ಈಗ ನಮ್ಮ ಶಾಂತಣ್ಣವ್ರು ಹೇಳಿದಾಗೆ ಅವರು ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದಾರೆ, ಪಕ್ಷಕ್ಕೆ ಚೆನ್ನಾಗಿ ದುಡಿತಿದ್ದಾರೆ, ಈ ಒಂದು ಸಹಿಸಲಾಗದಂಥ ಕೆಲವು ವ್ಯಕ್ತಿಗಳು ಬೇರೆ ಯಾರಾದರೂ ಈ ಬಿಜೆಪಿ ಅಥವಾ ಜೆ ಡಿ ಎಸ್ನವರು ಯಾರೋ ವಿರೋಧ ಪಕ್ಷದವರೇ ಅನ್ಕೊಂಡು ಇಲ್ಲೇನೋ ಒಂದು ಕಪ್ಪುಕ್ಕೆ ತರೋವಂಥ ವಿಚಾರವಾಗಿ ನಮ್ಗಳದು ವಾಯ್ಸು ನಾವು ಮಾತಾಡೋ ಥರ ಇದು ಮಾಡಿ ಇದನ್ನು ಬಿಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾವು ಇಬ್ಬರು ಚೆನ್ನಾಗೇ ಇದ್ದೀವಿ,
ಪಕ್ಷಕ್ಕೋಸ್ಕರ ದುಡಿತಿದ್ದಾರೆ. ನಾವು ಅಷ್ಟೇ ಒಂದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ನೋಡ್ಕೊಂಡು ನಾವು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀವಿ. ನಮ್ಮ ಇಬ್ಬರಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಫೋರ್ತ್ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ವಿಶ್ ಯು ವೆರಿ ಬೆಸ್ಟ್ ಅಂಡ್ ಪ್ರದೀಪ್ ಈಶ್ವರ್ ಅವರೇ ನಿಮಗೂ ಕೂಡ ಹಾರ್ದಿಕ ಶುಭಾಶಯಗಳು. ಸಂಸ್ಥೆ ಇನ್ನಷ್ಟು ಬೆಳಿಲಿ, ಒಳ್ಳೆದಾಗಿ ಅಂತ ಹಾರೈಸ್ತೀವಿ. ಆಲ್ ದಿ ವೆರಿ ಬೆಸ್ಟ್. ಹಾಯ್ ಪ್ರದೀಪ್, ಗುಡ್ ಲಕ್ ಅಂಡ್ ಮೆನಿ ಮೋರ್ ಇಯರ್ಸ್ ಅಂಡ್ ಹೋಪ್ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಡಾಕ್ಟರ್ಸ್ ಬರಲಿ ಅಂತ ಹೇಳಿ ಹರ್ಡ್ ಅಪ್ ಲಾಟ್ ಅಬೌಟ್ ಪರಿಶ್ರಮ ನೀಟ್ ಅಕಾಡೆಮಿ. ಇನ್ನೂ ಚೆನ್ನಾಗಿ ಬೆಳಿಲಿ, ದೇವರ ಆಶೀರ್ವಾದ ಕೊಡಿ. ಸ್ಟ್ರೆಂತ್ ಅಲ್ಲಿ ಅಫ್ಕೋರ್ಸ್ ನಮ್ಮ ಒಂದು ಆರೈಕೆ, ಮೈ ಬ್ಲೆಸ್ಸಿಂಗ್ಸ್ ಅಂಡ್ ಮೈ ಸಪೋರ್ಟ್ ಇಸ್ ಆಲ್ವೇಸ್ ದೇರ್ ಫಾರ್ ನೀಟ್ ಅಕಾಡೆಮಿ. ಗುಡ್ ಲಕ್. ಮಣಪುರಂ ಹೃದಯ ಜ್ಯುವೆಲ್ರಿ, ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ. ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟದ ನಿವಾಸಿಯಾಗಿರುವ ಚಿಕ್ಕಮಗಳೂರಿನಲ್ಲಿ ನ್ಯಾಯಾಧೀಶಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಎನ್ ಚಾಂದಿನಿ ಅವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ 57ನೇ ಘಟಿಕೋತ್ಸವದಲ್ಲಿ ಪಿಎಚ್ಡಿ ಪದವಿ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಎಲ್ಜಿಬಿಟಿ ಸಮುದಾಯಗಳ ಹಕ್ಕುಗಳ ತುಲನಾತ್ಮಕ ಅಧ್ಯಯನ ಸಾಮಾಜಿಕ ಕಾನೂನು ದೃಷ್ಟಿಕೋನ ಕುರಿತಾದ ಪ್ರಬಂಧವನ್ನು ಡಾಕ್ಟರ್ ವಿ ಸುರೇಶ್ ನಾಡಗೌಡರ್ ಅವರ ಮಾರ್ಗದರ್ಶನದಲ್ಲಿ ಮಂಡಿಸಿದ ನ್ಯಾಯಾಧೀಶ ಎನ್ ಚಾಂದಿನಿ ಅವರಿಗೆ ಡಾಕ್ಟರೇಟ್ ಪದವಿ ಪುರಸ್ಕಾರದ ಗೌರವ ದೊರೆತಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ 57ನೇ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಘಟಿಕೋತ್ಸವದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ರಾಜ್ಯಪಾಲ ತಾವರಚಂದ್ ಗೆಹ್ಲೋಟ್, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣರವರು ಪಿಎಚ್ಡಿ ಪದವಿ ನೀಡಿ ಗೌರವಿಸಲಾಗಿದೆ. ಶಿಡ್ಲಘಟ್ಟದಲ್ಲಿ ನೋಟರಿಯಾಗಿದ್ದ ಹಿರಿಯ ವಕೀಲ ದಿವಂಗತ ನೌಷದ್ ಆಲಿ ಮತ್ತು ನಿವೃತ್ತ ಎಸಿಡಿಪಿಒ ಎಸ್ಕೆ ತಾಜುನ್ನೀಸಾ ಅವರ ಮಗಳಾದ ಡಾಕ್ಟರ್ ಚಾಂದಿನಿ 2019ರಲ್ಲಿ ಮಾಸ್ಟರ್ ಆಫ್ ಲಾನಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ಗಳಿಸಿದ್ದರು. ಇದೀಗ ಕಾನೂನು ವಿಭಾಗದಲ್ಲಿ ಪಿಎಚ್ಡಿ ಮಾಡಿ ರೇಷ್ಮೆ ನಗರ ಶಿಡ್ಲಘಟ್ಟಕ್ಕೆ ಮತ್ತಷ್ಟು ಗೌರವ ತಂದುಕೊಟ್ಟಿದ್ದಾರೆ. ವಿರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚತುಷ್ಪಥ ರಸ್ತೆ ಅಗಲೀಕರಣಕ್ಕೆ ಮೆಟೀರಿಯಲ್ ಡಂಪ್ ಪ್ಲಾಂಟ್ ನಿರ್ಮಾಣ ಮಾಡಲಾಗಿದ್ದು, ಈ ಪ್ಲಾಂಟ್ನಿಂದ ರೈತರ ಜಮೀನು ಮನೆಗೆ ಧೂಳು ಬರುತ್ತಿದೆ. ಪ್ಲಾಂಟ್ಗೆ ತಡೆಗೋಡೆ ನಿರ್ಮಾಣ ಮಾಡಿ ಎಂದು ಕೇಳಿದ ರೈತರ ಮೇಲೆ ಲಾರಿ ಹತ್ತಿಸಿ ಹಲ್ಲೆ ಮಾಡಿರುವ ಅಮಾನವೀಯ ಪ್ರಕರಣ ನೆಲಮಂಗಲ ತಾಲೂಕಿನಲ್ಲಿ ನಡೆದಿದೆ. ಅತಿಯಾದ ಧೂಳು ಬರುತ್ತಿದೆ ಎಂದು ಲಾರಿ ತಡೆದ ರೈತರ ಮೇಲೆ ಪ್ಲಾಂಟ್ ಮ್ಯಾನೇಜರ್ ವಿಕ್ರಮ್ ಲಾರಿ ಹತ್ತಿಸಿ ಹಲ್ಲೆ ಮಾಡಿದ್ದಾನೆ. ಈ ಘಟನೆ ನಡೆದಿರೋದು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ರಾಯರಪಾಳ್ಯ ಬಳಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ತುಮಕೂರು ನೆಲಮಂಗಲ ನಡುವಿನ ರಾಷ್ಟ್ರೀಯ ಹೆದ್ದಾರಿಯನ್ನ ಅಗಲೀಕರಣ ಮಾಡಿ ಚತುಷ್ಪಥ ರಸ್ತೆ ಮಾಡಲಾಗುತ್ತಿದೆ. ಇನ್ನು ಕೆಲ ರೈತರಿಗೆ ಪರಿಹಾರ ಕೂಡ ನೀಡಿಲ್ಲ ಎಂದು ಆರೋಪಿಸಿ ಗಲಾಟೆ ಮಾಡುತ್ತಿದ್ದ ರೈತರ ಮೇಲೆ ಹಲ್ಲೆ ಮಾಡಿದ ವಿಕ್ರಮ್ ಸ್ಥಳದಿಂದ ನಾಪತ್ತೆಯಾಗಿದ್ದಾನೆ. ನೋಡ್ರಪ್ಪ, ಇದೆಲ್ಲ ಡಸ್ಟ್ ತೆಂಗಿನ ಮರ ಕಿತ್ತಾಕಿದಿರ, ಯಾಕೆ ಈ ತರ ಮಾಡ್ತೀರಾ ಅಂತ ಅವ್ರಿಗೆ ಕನ್ನಡ ಬರೋರ್ನ ಕರೆಸಿ ಮಾತಾಡ್ತೀವಿ ಅಂತ ನಾವು ಹೇಳಿದೀವಿ. ಆದ್ರೆ ಅವನು ಓನರ್ ಬಂದು ಏಕಾಏಕಿ ಡ್ರೈವರ್ ನಿಲ್ಸ್ಬಿಟ್ಟು ನಮ್ಮ ಅಣ್ಣಂಗೂ ಇನ್ನೊಬ್ರು ವಿರೂಪಾಕ್ಷಯ್ಯ ಶಂಕರ್ ಅನ್ನೋರ್ಗೆ ನೀವು 10 ಜನ ಸತ್ರು ನಾನು ಎದ್ರಕಣಲ್ಲ, ಲಾರಿ ಇನ್ಸೂರೆನ್ಸ್ ಐತೆ, 10 ಜನ ಸಾಯಾಗ್ತೀನಿ ಅಂತ ನಮ್ಮ ಅಣ್ಣನೂ ವಿರೂಪಾಕ್ಷಯ್ಯ ಶಿವಶಂಕರ್ ಅನ್ನೋರ್ನ 100 ಅಡಿ ದೂರಕ್ಕನ ಲಾರಿ ಗುದ್ಗಮ್ಮನ್ ಕೆಳಿ ಕೆಡವೆ ತಿರ್ಗಾ ಎಲ್ಲ ಪ್ಲಾಂಟ್ ಅವರು 100 ಜನ ಬಂದು ನಮ್ಮ ಅಣ್ಣಂಗೆ ನನಗೆ ನಮ್ಮ ವಿರೂಪಾಕ್ಷಯ್ಯ ಅನ್ನೋರ್ಗೆ 5-6 ಜನಕ್ಕೆ ಹೊಡೆದಿ ಎಲ್ಲಾ ಮಾಡಿದ್ದಾರೆ. ಇನ್ನು ತುಮಕೂರು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಚತುಷ್ಪಥ ರಸ್ತೆ ಮಾಡಲಾಗಿದೆ. ರೈತರ ಫಲವತ್ತಾದ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಅಪಾರ ಪ್ರಮಾಣದಲ್ಲಿ ಜಲ್ಲಿ, ಸಿಮೆಂಟ್, ಎಂ ಸ್ಯಾಂಡ್ ಶೇಖರಣೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಈ ಗ್ರಾಮದಲ್ಲಿ ಅಪಾರ ಪ್ರಮಾಣದಲ್ಲಿ ಧೂಳು ಹೆಚ್ಚಾಗಿ ಜನರು ಅನಾರೋಗ್ಯದ ಸಮಸ್ಯೆಗೆ ತುತ್ತಾಗುವ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ಕೆಲವು ರೈತರ ಭೂಮಿಗೆ ಪರಿಹಾರ ನೀಡದೆ ಕೆಲಸ ಮಾಡಲಾಗುತ್ತಿದೆ ಎಂಬ ಆರೋಪವೂ ಹೆಚ್ಚಾಗಿದೆ. ಸರ್, ನಮಗೆ ಅನ್ಯಾಯ ಆಗಿದೆ. ಹೊಲದಾಗಲ್ಲಿ ಮಣ್ಣೆಲ್ಲ ಒಡ್ಕೊಂಡ್ಬಿಟ್ರು,
ನಮ್ಗೆ ಗವರ್ಮೆಂಟ್ ಆಗೋಗಿದೆ ಲ್ಯಾಂಡ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಯಾಯ ಮಾಡಿ ನಮಗೆ ಮೋಸ ಮಾಡ್ಬಿಟ್ರು ಸರ್. ನನಗೆ ಮೋಸ ಮಾಡ್ಬಿಟ್ರು ನೋಡಿ ಅಪ್ಪ ನಮ್ಮ ಯಜಮಾನ್ರು. ಏನ್ ಹೇಳ್ತಾರೆ ಇವಾಗ ಕೇಳಿದಾಗ? ಈಗ ಅವ್ರು ಕೇಳಿದಾಗ ನಾವು ಕಂಪ್ನಿ ಕಡೆಯಿಂದ ಮಾಡ್ಕೊಡ್ತೀವಿ ಖಾತೆ ಪಾಣಿನ ಅಂತ ವಹಿಸ್ಕೊಂಡ್ರು. ಈಗೋ ಅಥವಾ ಇವತ್ತು ಮಾಡ್ಕೊಡ್ತೀವಿ ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾವ್ರೆ. ಯಾವ ಆಧಾರನೂ ಇಲ್ಲ ನನಗೆ. ನಿಮ್ ಜಮೀನಲ್ಲಿ ಕೂಡ ಕೆಲಸ ಮಾಡ್ತಾ ಇದಾರೆ? ಜಲ್ಲಿ ಎಲ್ಲ ಕೂತಿದೆ. ಜಲ್ಲಿ ಎಲ್ಲ ಕೂತಿದೆ. ಏನ್ ಹೇಳ್ತಾ ಇದಾರೆ ಇವಾಗ ಅಧಿಕಾರಿ ವರ್ಗ ಯಾರು ಕೇಳಿದ್ರೆ? ಸರ್ ಅಧಿಕಾರಿಗಳು ಕೇಳಿದ್ರೆ ಇವತ್ತು ಮಾಡ್ಕೊಡ್ತೀವಿ ನಾಳೆ ಮಾಡ್ಕೊಡ್ತೀವಿ ಅಂತಾರೆ. ಮಣ್ಣೆಲ್ಲ ನೋಡಿ ಮಣ್ಣೆಲ್ಲ ನನ್ನ ಹೊಡೆದವ್ರೆ. ಒಟ್ಟಾರೆ ಟ್ರಾಫಿಕ್ ನಿಯಂತ್ರಣಕ್ಕೆ ರಸ್ತೆ ಅಗಲೀಕರಣ ಮಾಡುತ್ತಿರುವುದು ಸ್ವಾಗತಾರ್ಹ. ಆದ್ರೆ ಅನ್ನ ಕೊಡುವ ರೈತರ ಮೇಲೆ ಲಾರಿ ಹತ್ತಿಸಿ ಬೆದರಿಕೆ ಹಾಕುವುದು ಎಷ್ಟು ಸರಿ? ಡಾಬಾಸ್ಪೇಟೆ ಪೊಲೀಸರು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಿದೆ. ರಾಮ್ಪ್ರಸಾದ್, KR ಈ ನ್ಯೂಸ್ ಟಿವಿ, ನೆಲಮಂಗಲ. ಕುದಿಲೆ ಅದು ರೈತರಿಗೆಲ್ಲ ದೌರ್ಜನ್ಯ ಮಾಡ್ಲಿ. ಮೀಸಲಾತಿಯ ಆಶಯಗಳನ್ನು ನಾಶ ಮಾಡುತ್ತಿರುವ RSS ಮತ್ತು BJP ದುರಾಡಳಿತದ ವಿರುದ್ಧ ಇಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ದಲಿತ ಸಂಘಟನೆಗಳ ಬೃಹತ್ ಐಕ್ಯತಾ ಸಮಾವೇಶಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನಿಂದಲೂ ನೂರಾರು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಭಾಗವಹಿಸಿದರು. ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ದಲಿತ ಸಂಘಟನೆಗಳ ಬೃಹತ್ ಐಕ್ಯತಾ ಸಮಾವೇಶ ನಡೆಯುತ್ತಿದ್ದು ಈ ಸಮಾವೇಶಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನಿಂದಲೂ ನೂರಾರು ದಲಿತ ಸಂಘದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು. ಚಿಕ್ಕಬಳ್ಳಾಪುರದಿಂದ ಹೊರಟ ಪ್ರತಿಭಟನಾ ಯಾತ್ರೆ ಕುರಿತು ಮಾತನಾಡಿದ ಸಂಚಾಲಕ KC ರಾಜಕಾಂತ್, BJP ಸರ್ಕಾರ ದಲಿತರ ಮೀಸಲಾತಿ ಕಿತ್ತುಕೊಳ್ಳುವ ಹಾಗೂ ಸಂವಿಧಾನವನ್ನು ರದ್ದುಗೊಳಿಸುವ ದುರುದ್ದೇಶವನ್ನು ಹೊಂದಿದೆ. ಈಗಾಗಲೇ ದೇಶದ ಕೆಲ ರಾಜ್ಯಗಳಲ್ಲಿ ಸಂವಿಧಾನವನ್ನು ತೆಗೆದುಹಾಕಿರುವ ಕಾರ್ಯ BJP ಸರ್ಕಾರ ಕೈಗೊಂಡಿದೆ. ನಮ್ಮ ರಾಜ್ಯದಲ್ಲಿ ದಲಿತರು ಹಿಂದುಳಿದವರ ಹಕ್ಕುಗಳ ರಕ್ಷಣೆಗಾಗಿ ರಾಜ್ಯದ ಎಲ್ಲಾ ಜನತೆ ಈ ಸಮಾವೇಶದಲ್ಲಿ ಪಾಲ್ಗೊಂಡು BJP ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ನಿಟ್ಟಿನಲ್ಲಿ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನಿಂದ ನೂರಾರು ಸಂಖ್ಯೆಯಲ್ಲಿ ದಲಿತರು ಪಾಲ್ಗೊಳ್ಳುತ್ತಿದ್ದೇವೆ ಎಂದರು. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನ ನ್ಯಾಷನಲ್ ಮೈದಾನದಲ್ಲಿ ದಲಿತ ಸಂಘಟನೆಗಳ ವತಿಯಿಂದ ಇವತ್ತು ಐಕ್ಯತೆ ರ್ಯಾಲಿಯನ್ನು ದೊಡ್ಡ ಮಟ್ಟದ ಲಕ್ಷಾಂತರ ಜನ ಸೇರಿ ಇವತ್ತು BJP ವಿರುದ್ಧ ಸಾಂಸ್ಕೃತಿಕ BJP ವಿರೋಧ ಸಂಘಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಜಿಲ್ಲೆಗೂ ಕೂಡ ತಾಲೂಕು ಕೂಡ ಹಳ್ಳಿ ಹಳ್ಳಿಯಿಂದ ಕೂಡ ಇವತ್ತು ಜನ ಭಾಗವಹಿಸ್ತಿದ್ದು ಇದರ ಉದ್ದೇಶ ಏನಂದರೆ ದಲಿತರನ್ನು ಜಾತಿಗೂ ಕೂಡ ವಿಘಟನೆ ಮಾಡಿ ಇಡೀ ದಲಿತರು ಬರ್ತಕ್ಕಂಥ ಅನುದಾನಗಳನ್ನೆಲ್ಲ ಕೂಡ ಇವತ್ತು ಕಟಾವು ಮಾಡೋ ಮುಖಾಂತರ ಅವ್ರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಒಗ್ಗಟ್ಟನ್ನು ದಮನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವ್ರಿಗೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕಟಾವು ಮಾಡ್ತಕ್ಕಂಥ ಕೆಲಸ ಇವತ್ತು BJP ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಬಜೆಟಲ್ಲಿ ತೆಗೆದರೂ ಕೂಡ ಈ ವರ್ಗಗಳಿಗೆ ಕಟ್ಟಕಡೆಯ ವ್ಯಕ್ತಿಯ ಗುಡಿಸಲಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥ ಮಕ್ಕಳಿಗೂ ಕೂಡ ಇವತ್ತು ವಿದ್ಯಾರ್ಥಿ ವೇತನವನ್ನು ಕಟಾವು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಡವರು ಜೀವನ ಮಾಡ್ತಕ್ಕಂಥ ಹಸು ಆಗಲಿ ಕರು ಆಗಲಿ ಕುರಿ ಮೇಕೆ ಬೋರ್ವೆಲ್ ಆಗಿರಲಿ ಗಂಗಾ ಕಲ್ಯಾಣ ಯೋಜನೆ ಎಲ್ಲ ಯೋಜನೆಗಳನ್ನು ಕೂಡ ಇವತ್ತು ಫಲಾನುಭವಿಗಳ ಪಟ್ಟಿಯನ್ನು ಕೊಡದೆ ಐದಾರು ವರ್ಷಗಳಿಂದ ವಂಚನೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಅಶ್ವಥ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇಡೀ ದೇಶದ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಂವಿಧಾನ ರಚಿಸಿಕೊಟ್ಟ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು, ಅವರು ಎಲ್ಲ ಜನಾಂಗದ ಒಳಿತಿಗಾಗಿ ಶ್ರಮಿಸಿದ ಮಹಾನ್ ಮಾನವತಾವಾದಿ ಎಂದು ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಸಾನಾ ನಾಗೇಂದ್ರ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ BR ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಗೌರವ ಅಧ್ಯಕ್ಷ ಸನಾ ನಾಗೇಂದ್ರ ಮಾತನಾಡಿ,
ಇಂದು ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕುಗಳು ದೊರೆತಿದೆ ಎಂದರೆ ಅದು ಮಹಾನ್ ಪುರುಷ ಅಂಬೇಡ್ಕರ್ ರವರಿಂದ ಎಂಬುದನ್ನು ಮರೆಯಬಾರದು. ಅಂಬೇಡ್ಕರ್ ಅವರು ರಚಿಸಿಕೊಟ್ಟ ಸಂವಿಧಾನದಿಂದ ಸಮಾಜದಲ್ಲಿನ ಅನೇಕ ಅನಿಷ್ಟ ಪದ್ಧತಿಗಳು ನಶಿಸಿವೆ. ಅವರ ಆದರ್ಶಗಳನ್ನು ಇಂದಿನ ಯುವಜನತೆ ಅಳವಡಿಸಿಕೊಳ್ಳಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಒಟ್ಟಾರೆ ಆ ವ್ಯಕ್ತಿಗೆ ಇಡೀ ಸಮಾಜಕ್ಕಾಗಿ ತೆಗೆದು ಇಡೀ ತಮ್ಮ ವ್ಯಕ್ತಿತ್ವವನ್ನ ತೆಗೆದು ಆ ಸಮಾಜಕ್ಕೆ ಪರಿಮಳವನ್ನು ಕೊಟ್ಟರು. ಆದರೆ ವೈಯಕ್ತಿಕವಾಗಿ ಬಹಳಷ್ಟು ನೊಂದು ತಮಗಾಗಿರ್ತಕ್ಕಂತಹ ನೋವು ಇನ್ಯಾರಿಗೂ ಆಗಬಾರದು ಅಂತಕ್ಕಂಥ ಉದ್ದೇಶದಿಂದ ಹೊಸದೊಂದು ಕ್ರಾಂತಿಯನ್ನು ಸೃಷ್ಟಿ. ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ರವಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ನಾರಾಯಣ ಸ್ವಾಮಿ, ಪಶುಸಂಗೋಪನೆ ಇಲಾಖೆಯ ರವಿಚಂದ್ರ, ತೋಟಗಾರಿಕಾ ಇಲಾಖೆ ಕೃಷ್ಣಮೂರ್ತಿ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಬಿ, ಇ ನ್ಯೂಸ್ ಟಿವಿ, ಗುಡಿಬಂಡೆ. ಬೆಂಗಳೂರಿಗೆ ಕೂಗಳ್ತೆ ದೂರದಲ್ಲಿ ಚಿಕ್ಕಬಳ್ಳಾಪುರ ಇದ್ದು ವಾಣಿಜ್ಯ ನಗರವಾಗಿ ಬೆಳೆಯುತ್ತಿದೆ. ಸುತ್ತಮುತ್ತ ಜಮೀನುಗಳ ಬೆಲೆಯೂ ಏರಿಕೆಯಾಗುತ್ತಿದೆ. ಇಷ್ಟೆಲ್ಲ ಆದರೂ ಜಿಲ್ಲೆಯಲ್ಲಿರುವ ಕಾಲೋನಿಗಳ ಅಭಿವೃದ್ಧಿ ಮಾತ್ರ ಆಗಿಲ್ಲ, ದಲಿತರ ಅಭಿವೃದ್ಧಿಯೂ ಕುಂಠಿತಗೊಳ್ಳುತ್ತಿದೆ. ಅಂಬೇಡ್ಕರ್ ಹೆಸರೇಳಿಕೊಂಡು ಕಾನೂನು ಮಾತನಾಡುವ ಸರ್ಕಾರಗಳಿಗೆ ದಲಿತೋದ್ಧಾರದ ಬಗ್ಗೆ ಕಿಂಚಿತ್ತು ಕಾಳಜಿಯೇ ಇಲ್ಲ ಎಂದು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಸುಧಾ ವೆಂಕಟೇಶ್ ಸರ್ಕಾರದ ವಿರುದ್ಧ ಗುಡುಗಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ಪರಿವರ್ತನೆಯಾದ ಮೇಲೆ ಸಾಕಷ್ಟು ಬದಲಾವಣೆ ಕಂಡಿದೆ. ವಾಣಿಜ್ಯ ನಗರವಾಗಿ ಬೆಳವಣಿಗೆಯಾಗುತ್ತಿದೆ. ಏನಾದರೂ ದಲಿತ ಕಾಲೋನಿಗಳ ಅಭಿವೃದ್ಧಿ ಮಾತ್ರ ಶೂನ್ಯಕ್ಕೆ ಇಳಿದಿದೆ ಎಂದು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಸುಧಾ ವೆಂಕಟೇಶ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಅವರು ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ಡಿಎಸ್ಎಸ್ ಘಟಕ ಸ್ಥಾಪನೆ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ದಲಿತ ಕಾಲೋನಿಗಳಲ್ಲಿ ಚರಂಡಿಗಳು, ರಸ್ತೆಗಳು, ಶೌಚಾಲಯಗಳ ನಿರ್ಮಾಣ ಆಗುತ್ತಿಲ್ಲ. ಅಂಬೇಡ್ಕರ್ ಸತ್ತು 66 ವರ್ಷಗಳಾದರೂ ಇನ್ನೂ ಅವರು ರಚಿಸಿದ ಸಂವಿಧಾನದಡಿ ಕಾನೂನು ಜಾರಿಗಾಗಿ ಒತ್ತಾಯ ಮಾಡುವ ದುಸ್ಥಿತಿ ಎದುರಾಗಿದೆ ಎಂದು ಕಿಡಿಕಾರಿದ್ರು. 1 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥದ್ದು ಹೊನ್ನೇನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ಹೊಂದ್ಕೊಂಡು ಇರತಕ್ಕಂತ ಕಾಲೋನಿ ಇವತ್ತು ನೋಡ್ತಾ ಇದ್ರೆ ನಮ್ಗೆ ಇನ್ನೂ ಯಾವ ಮಟ್ಟದಲ್ಲಿ ಇದೀವಿ, ನಾವು ಎಷ್ಟು ಶತಮಾನಗಳ ಹಿಂದೆ ಇದೀವಿ ಅಂತ ಕೂಡ ನಮಗೆ ಭಾವನೆ ಭಾಸವಾಗುತ್ತೆ. ಎಲ್ಲ ಮನೆಗಳನ್ನ ನೋಡ್ತಾ ಬಂದ್ವಿ, ಅನೇಕ ಮನೆಗಳಲ್ಲಿ ನೀರು ನಿಂತಿರತಕ್ಕಂಥದ್ದು ನಾವು ನೋಡಿದ್ವಿ. ಅಭಿವೃದ್ಧಿ ಅಂತ ಹೇಳ್ತಾರೆ, ಈ ಕಾಲೋನಿಗೆ ಯಾಕೆ ಅಭಿವೃದ್ಧಿ ಕಾಣ್ತಾ ಇಲ್ಲ, ಈ ಕಾಲೋನಿ ಯಾಕಂಡು ಕಾಣಿಸಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇದು. ಈ ವೇಳೆ ಮುಖಂಡರಾದ ನಾಗೇಶ್, ವೆಂಕಟೇಶ್, ನಾಗರಾಜ್, ಮುನಿರಾಜ್, ಪ್ರವೀಣ್ ಇತರರು ಉಪಸ್ಥಿತರಿದ್ದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಜಾಸತ್ತಾತ್ಮಕ ಆಡಳಿತ ನೀಡುವ ಜೊತೆಗೆ ಒಳ್ಳೆಯ ಜೀವನ ಕ್ರಮವನ್ನು ಸಂವಿಧಾನದಲ್ಲಿ ಅಳವಡಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮೃದ್ಧ ಭಾರತದ ಕನಸನ್ನು ನನಸು ಮಾಡುವ ಅಗತ್ಯತೆ ಪ್ರಸ್ತುತದಲ್ಲಿ ನಡೆಯಬೇಕಿದೆ ಎಂದು ಶಾಸಕ ಎನ್ ಎಸ್ ಶಿವಶಂಕರ ರೆಡ್ಡಿ ಅಭಿಪ್ರಾಯಪಟ್ಟರು. ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಏರ್ಪಡಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕನ್ನಡ ಅಭಿಮಾನಿಗಳ ಸಂಘಟನೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 66ನೇ ಪರಿನಿರ್ವಾಣ ಸ್ಮರಣೆ ಕಾರ್ಯಕ್ರಮ ಹಾಗೂ ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ತೂಪಕ್ಕೆ ಶಾಸಕ ಎನ್ ಎಚ್ ಶಿವಶಂಕರ ರೆಡ್ಡಿ ಮಾಲಾರ್ಪಣೆ ಮಾಡಿ ಮಾತನಾಡಿ, ಅಂಬೇಡ್ಕರ್ ತಮ್ಮ ಜೀವಿತಾವಧಿಯಲ್ಲಿ ಜನರನ್ನೇ ಕೇಂದ್ರ ಬಿಂದುವಾಗಿಸಿಕೊಂಡು ಅವರ ಆಲೋಚನಾ ಕ್ರಮವನ್ನು ಅನುಸರಣೆ ಮಾಡಿಕೊಂಡು ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಮೂಲಕ ಆಶಯಗಳನ್ನು ಸಾಕಾರ ಮಾಡುವತ್ತ ಹೋರಾಟದ ಹೆಜ್ಜೆ ಇಟ್ಟಿದ್ದರು. ಆದರೆ ಪ್ರಸಕ್ತ ಕಾಲದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದಕ್ಕೆ ಹೊರಟಿರೋದು ಎಷ್ಟು ಮಾತ್ರ ಸರಿ ಎಂದರು. ಇದು ಧರ್ಮದ ಅಪಚಾರ ಆಗುತ್ತೆ. ಅವರವ್ರ ನಂಬಿಕೆಗೆ ಅನುಗುಣವಾಗಿ ಅವರವರು ಧರ್ಮ ಪಾಲನೆ ಮಾಡತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದೇ ಅಂಬೇಡ್ಕರ್ ಅವರ ಸಂವಿಧಾನ ಹೇಳಿದ್ದು. ಜಾತ್ಯತೀತವಾದಂಥ ತತ್ವ ಇವತ್ತು ಆಗ್ತಾ ಇಲ್ಲ. ಕೆಲವು ಮತೀಶ ಶಕ್ತಿಗಳು ಇವತ್ತು ಗಲಭೆಗಳನ್ನು ಸೃಷ್ಟಿ ಮಾಡಿ ಧರ್ಮಾಂಧತೆಯನ್ನು ಇವತ್ತು ಬೈಗೂಡಿಸ್ಕೊಂಡು ಜನರಲ್ಲಿ ಇವತ್ತು ದ್ವೇಷವನ್ನು ಬಿತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ಭಾಳ ದೊಡ್ಡ ಅಪಾಯಕಾರಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ. ಹಾಗಾಗಿ ನಾವು ಇವತ್ತು ಮತ್ತವ್ರು ಹೇಳಿದರು, ಯಾವುದೇ ದೇಶ ಧರ್ಮ ಪ್ರಧಾನ ದೇಶ ಆದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾಳ ದಿವಸ ಉಳಿಯಲ್ಲ ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದರು.
ಇದೇ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ವೆಂಕಟಾದ್ರಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕನ್ನಡ ಅಭಿಮಾನಿಗಳ ಸಂಘಟನೆಯ ಸಂಸ್ಥಾಪಕ ಕಲ್ಲುಡಿ ಗಂಗಪ್ಪ, ಜಿಲ್ಲಾಧ್ಯಕ್ಷ ನಾಗರಾಜು, ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ಉಪ್ಪರ್, ಸಂಘಟನಾ ಕಾರ್ಯದರ್ಶಿ ಗಂಗಾಧರಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ದೇಶದಲ್ಲಿ ಪ್ರಸ್ತುತ ರಾಜಕಾರಣದಲ್ಲಿ ಅಖಂಡ ಭಾರತದ ಸಂವಿಧಾನವನ್ನೇ ತಿರುಚಲು ಮತ್ತು ತಿದ್ದುಪಡಿ ಮಾಡಲು ಈಗಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊರಟಿವೆ ಎಂದು ಮಾಜಿ ಶಾಸಕ ಮುನಿ ನರಸಿಂಹಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ದೇವನಹಳ್ಳಿ ಪಟ್ಟಣದ ಆಡಳಿತ ಸೌಧದ ಮುಂಭಾಗದಲ್ಲಿ ಛಲವಾದಿ ಮಹಾಸಭಾ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಹಣ ದಿನದ ಅಂಗವಾಗಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಮೂಲ ಪದ್ಧತಿಯಡಿಯಲ್ಲಿ ತುಳಿತಕ್ಕೊಳಗಾದ ಸಮುದಾಯಕ್ಕೆ ಸಂವಿಧಾನದಲ್ಲಿ ಬರೆದಿರುವುದನ್ನೆಲ್ಲವನ್ನು ತಿರುಚಲು ಹೊರಟಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರವನ್ನು ಆಳುತ್ತಿರುವ ಬಿಜೆಪಿ ಸರ್ಕಾರಗಳು ಎಸ್ಸಿ ಎಸ್ಟಿ ಜನಾಂಗಕ್ಕೆ ಸಿಗುವ ಸೌಲಭ್ಯಗಳನ್ನು ಸಹ ಹಂತ ಹಂತವಾಗಿ ಕಡಿತಗೊಳಿಸುತ್ತಿದ್ದಾರೆ. ವಸತಿ ನಿಲಯಗಳಲ್ಲಿ ಓದುತ್ತಿರುವ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿಲ್ಲ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವಿದ್ದಾಗ 84,000 ಕೋಟಿ ರೂಗಳನ್ನು ಎಸ್ಸಿ ಎಸ್ಟಿ ಜನಾಂಗಕ್ಕೆ ಕೊಡಲಾಗಿತ್ತು. ಇವತ್ತಿನ ಸರ್ಕಾರ ಸಮುದಾಯಕ್ಕೆ ಯಾವುದೇ ಸೌಲಭ್ಯಗಳನ್ನು ಮುಂದುವರೆಸದೆ ಬಜೆಟ್ ಇಲ್ಲವೆಂದು ಕಾಲ ವಿಳಂಬ ಮಾಡಿಕೊಂಡು ಹೋಗುತ್ತಿದ್ದಾರೆ. ಇಂತಹ ಸರ್ಕಾರಗಳು ನಮಗೆ ಬೇಕಾ ಎಂದು ಪ್ರಶ್ನಿಸಿದರು. ನಡೀತಾ ಇದೆ ದೇಶದಲ್ಲಿ ರಾಷ್ಟ್ರ ಆಳ್ತಾ ಇರತಕ್ಕಂಥ ಪಕ್ಷದವರು ಸಂವಿಧಾನನೇ ತಿದ್ದುಪಡಿ ಮಾಡಕ್ಕೆ ಹೊರಟಿದ್ದಾರೆ. ಇವರು ಮೂಲ ಪದ್ಧತಿ ಮೂಲ ಏನು ಸಂವಿಧಾನದಲ್ಲಿ ನಮ್ಮ ತುಳಿತಕ್ಕೆ ಒಳಗಾದ ಜನತೆಗೆ ಏನು ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ ಅದನ್ನೆಲ್ಲ ತಿರುಚಲಿಕ್ಕೆ ಹೊರಟಿದ್ದಾರೆ. ನಮ್ಮ ಜನಾಂಗಕ್ಕೆ ಏನು ಎಸ್ ಸಿ ಎಸ್ ಟಿ ಮೀಸಲಾತಿನಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಇವತ್ತೆಲ್ಲ ಮಟಕು ಮಾಡ್ತಾ ಇದ್ದಾರೆ. ಇಲ್ಲಿ ಆಳ್ವಿಕೆ ನಡೆಸ್ತಾ ಇರತಕ್ಕಂಥ ರಾಜ್ಯ ಸರ್ಕಾರ ಯಾವುದೇ ನಮ್ಮ ಹಾಸ್ಟೆಲ್ ಓದ್ತಕ್ಕಂಥ ಮಕ್ಕಳಿಗೆ ಸರಿಯಾಗಿ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ 84,000 ಕೋಟಿನ ನಾವು ಎಸ್ ಸಿ ಎಸ್ ಟಿ ಜನಾಂಗಕ್ಕೋಸ್ಕರ ಕೊಟ್ಟಿದ್ವಿ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ. ಇವತ್ತಿನ ಈ ಸರ್ಕಾರದಲ್ಲಿ ಯಾವುದೇ ಎಸ್ ಟಿ ಎಸ್ ಟಿ ಸೌಲಭ್ಯಗಳನ್ನು ಇವರು ಮುಂದುವರಿಸ್ತಾ ಇಲ್ಲ. ಎಲ್ಲದಕ್ಕೂ ಕೂಡ ಬಡ್ಜೆಟ್ ಇಲ್ಲ ಅಂತೇಳಿ ರದ್ದು ಮಾಡ್ಕೊಂಡು ಕೂತಿದ್ದಾರೆ. ಇಂಥ ಸರ್ಕಾರಗಳು ನಮಗೆ ಬೇಕಾ? ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾದ ತಾಲೂಕು ಛಲವಾದಿ ಮಹಾಸಭಾದ ಕೆ ವಿ ಸ್ವಾಮಿ, ಜಿಲ್ಲಾಧ್ಯಕ್ಷ ರೆಡ್ಡಿಹಳ್ಳಿ ಮುನಿರಾಜು, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯೆ ರವಿಕಲಾ, ಡೇವಿಡ್ ನಾರಾಯಣ ಸ್ವಾಮಿ, ಸೋಮಶೇಖರ್, ಶ್ರೀನಿವಾಸ್, ಹಾರೋಹಳ್ಳಿ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ನೀಟ್ 2022 ಓಪನ್ ವಿಭಾಗದಲ್ಲಿ ಆಲ್ ಇಂಡಿಯಾ 8th ರ್ಯಾಂಕ್, ಆಲ್ ಇಂಡಿಯಾ 17th ರ್ಯಾಂಕ್, ಆಲ್ ಇಂಡಿಯಾ 96th ರ್ಯಾಂಕ್ ಕೂಡ. ನಮ್ಮ ಕರ್ನಾಟಕ ಶ್ರೀ ಚೈತನ್ಯದೇ. ಆಲ್ ಇಂಡಿಯಾ 2nd ರ್ಯಾಂಕ್, 3rd ರ್ಯಾಂಕ್, ಆಲ್ ಇಂಡಿಯಾ ಓಪನ್ ವಿಭಾಗದಲ್ಲಿ 5, 7, 8 ರ್ಯಾಂಕುಗಳು, ಟಾಪ್ 100ರೊಳಗೆ 17 ರ್ಯಾಂಕುಗಳು, ಎಲ್ಲ ಶ್ರೀ ಚೈತನ್ಯವು. ನಮ್ಮ ಕರ್ನಾಟಕ ಶ್ರೀ ಚೈತನ್ಯ ವಿದ್ಯಾರ್ಥಿಗಳು ಸಾಧಿಸಿದ ಪೂರ್ತಿ ಮೆಡಿಕಲ್ ಸೀಟ್ಸ್ 176. ಇಷ್ಟು ಸೀಟುಗಳು ಮತ್ಯಾವ ವಿದ್ಯಾಸಂಸ್ಥೆಗೂ ಬಂದಿಲ್ಲ, ಒಂದು ಶ್ರೀ ಚೈತನ್ಯಕ್ಕೆ ಮಾತ್ರ. ನೀಟ್ ರಿಪೀಟರ್ಸ್ ಬ್ಯಾಚ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಸೆಪ್ಟೆಂಬರ್ 12th. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಭಾರತ
ಭಾರತರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 66ನೇ ವರ್ಷದ ಪುಣ್ಯ ಸ್ಮರಣೆ ದಿನ ಇಂದು. ದೇಶದ ಎಲ್ಲಾ ರಾಜ್ಯಗಳಲ್ಲೂ ಅವರ ಸ್ಮರಣೆಯನ್ನ ಭಿನ್ನ ವಿಭಿನ್ನವಾಗಿ ಆಚರಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೂ ವಿವಿಧ ಕಡೆ ಅಂಬೇಡ್ಕರ್ ಪುಣ್ಯ ಸ್ಮರಣೆ ಆಚರಿಸಿಕೊಂಡರು. ಸಂಘ ಸಂಸ್ಥೆಗಳು, ರಾಜಕೀಯ ಮುಖಂಡರು ಅಂಬೇಡ್ಕರ್ ಅವರ ಪ್ರತಿಮೆಗೆ ಭಾವಚಿತ್ರಕ್ಕೆ ಹಾರ ತುರಾಯಿ ಹಾಕಿ ಅವರ ಗುಣಗಾನ ಮಾಡುತ್ತಿದ್ದರು. ಎಂಜಿ ರಸ್ತೆಯಲ್ಲಿರುವ ಅಂಬೇಡ್ಕರ್ ಹಾಸ್ಟೆಲ್ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಸಮಾಜ ಸೇವಕ ಹೋಟೆಲ್ ರಾಮಣ್ಣ, ಕಲಾವಿದ ಮಂಚನವಲ್ಲಿ ಶ್ರೀನಿವಾಸ್ ಹಾಗೂ ಕೆಲವು ಮುಖಂಡರು ಮಾಲಾರ್ಪಣೆ ಮಾಡಿ ಅವರು ರಚಿಸಿದ ಸಂವಿಧಾನವೇ ಎಲ್ಲಾ ಜಾತಿ ಧರ್ಮಗಳು ಉಳಿದು ಸೌಹಾರ್ದ ಜೀವನ ನಡೆಸುತ್ತಿವೆ, ಅಂತಹ ಮಹನೀಯರು ಮತ್ತೆ ಹುಟ್ಟಿ ಬರಲಿ ಎಂದು ಸ್ಮರಿಸಿದರು. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಮತ್ತು ಇಸವನಹಳ್ಳಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನ ಆಚರಣೆ ಮಾಡಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಪಿ ಹೊಂಬಯ್ಯ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳು ಸಂವಿಧಾನ ಮನುಕುಲವಿರುವವರೆಗೂ ಪ್ರಸ್ತುತವಾಗಿರುತ್ತದೆ ಎಂದು ಬಣ್ಣಿಸಿದರು. ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಜಗದೀಶ್ ಪ್ರಸಾದ್, ಟಿ ಬೇಗೂರು ಶಕ್ತಿ ಕೇಂದ್ರದ ಅಧ್ಯಕ್ಷ ಜಯರಾಮ್, ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಶಶಿಧರ್, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್, ಬೇಗೂರು ಕಾರ್ಯಕರ್ತರಾದ ಕುಮಾರ್, ತಿಮ್ಮಸಂದ್ರ ರಂಗಸ್ವಾಮಿ ಮತ್ತಿತರರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಿಗದಿತ ಸಮಯಕ್ಕೆ ಕಾರ್ಯಕ್ರಮ ನಡೆಸದೆ ಶಿಷ್ಟಾಚಾರ ಉಲ್ಲಂಘನೆ. ಸಚಿವರಿಗಾಗಿ ಗಂಟೆ ಗಟ್ಟಲೆ ಕಾಯಿಸಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ಬಿಡದ ವೈಖರಿಗೆ ಮಾಜಿ ಸಚಿವ ಕೆಪಿ ಬಚ್ಚೇಗೌಡ ಆಕ್ರೋಶ. ಲಾರಿ ತಡೆದಿದ್ದಕ್ಕೆ ರೈತರ ಮೇಲೆ ಲಾರಿ ಹತ್ತಿಸಿ ಹಲ್ಲೆ ಮಾಡಿದ ಪ್ಲಾಂಟ್ ಮ್ಯಾನೇಜರ್. ಆಕ್ರೋಶಗೊಂಡ ರೈತರಿಂದ ಪ್ಲಾಂಟ್ಗೆ ಹೋಗುವ ರಸ್ತೆಯಲ್ಲಿ ಗುಂಡಿ ತೆಗೆಸಿ ಬಂದ್ ಮಾಡಿ ಆಕ್ರೋಶ. ಫೋನ್ನಲ್ಲಿ ಅವಾಸ್ಟ್ ಶಬ್ದಗಳಿಂದ ನಿಂದನೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಆಡಿಯೋ ನಮ್ಮದಲ್ಲ, ಕೇವಲ ಮಿಮಿಕ್ರಿ ಎಂದು ಅಲ್ಲಗಳೆದ ಕಾಂಗ್ರೆಸ್ ನಾಯಕರು. ಡಿಸಿಸಿ ಬ್ಯಾಂಕ್ ಏಕಪಕ್ಷೀಯವಾಗಿ ಕೆಲಸ ಮಾಡುತ್ತಿದೆ. ಬ್ಯಾಂಕ್ಗೆ ಹೋದ್ರೆ ಯಾವ ಪಕ್ಷ ಎಂದು ಕೇಳುವುದು ಎಷ್ಟು ಸಮಂಜಸ, ಶಾಸಕ ಕೃಷ್ಣಾರೆಡ್ಡಿ ಗರಂ. ಸಾಮಾಜಿಕ ಕಾನೂನು ದೃಷ್ಟಿಕೋನ ಕುರಿತಾದ ಪ್ರಬಂಧಕ್ಕೆ ಶಿಡ್ಲಘಟ್ಟ ನಿವಾಸಿ ನ್ಯಾಯಾಧೀಶೆ ಎನ್ ಚಾಂದಿನಿ ಅವರಿಗೆ ಡಾಕ್ಟರೇಟ್ ಪದವಿ ಪುರಸ್ಕಾರದ ಗೌರವ. ದಿನನಿತ್ಯದ ಸುದ್ದಿ ಸ್ವರ್ಸಕ್ಕಾಗಿ ತಪ್ಪದೆ ವೀಕ್ಷಿಸಿ ಇನ್ಎಸ್ ಟಿವಿ.